हेलो एवरीवन, वेलकम टू माय यूट्यूब चैनल भुवीलोक। इवत्तु नान निम्गे निम्म बैंक अकाउंट आधार गे लिंक आगिदेया मत्तु याव बैंक गे निम्म आधार नंबर लिंक आगिदे अंत निम्म मोबाइल नल्ली हेगे सुलभवागि चेक माडुवुदु अंत तिळिसिकोड्तीनि। ಅದಕ್ಕೂ ಮೊದಲು ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ದೀರೋ ಅವರು ಬೇಗ ಲೈಕ್ ಮಾಡಿ ಹಾಗೂ ಹೊಸದಾಗಿ ನೋಡ್ತಾ ಇರೋರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಇದರಿಂದ ನಾವು ಹಾಕೋ ಎಲ್ಲ ಇನ್ಫಾರ್ಮೇಟಿವ್ ವಿಡಿಯೋಗಳು ಕೂಡ ನಿಮಗೆ ಮೊದಲೇ ರೀಚ್ ಆಗುತ್ತೆ। ಬಹಳಷ್ಟು ಜನರಿಗೆ ಆಧಾರ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆಯಾ ಇಲ್ವಾ ಹಾಗೂ ಒಂದಕ್ಕಿಂತ ಹೆಚ್ಚು ಬ್ಯಾಂಕ್ ಅಕೌಂಟ್ ಇದ್ದರೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಆಧಾರ್ಗೆ ಅನ್ನೋ ಕನ್ಫ್ಯೂಷನ್ಸ್ ಇರುತ್ತೆ। ಸೊ ಈ ಎಲ್ಲ ಕನ್ಫ್ಯೂಷನ್ಸ್ನ ನಾನು ನಿಮಗೆ ಇವತ್ತು ಕ್ಲಿಯರ್ ಮಾಡ್ತೀನಿ। ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ ನಿಮ್ಮ ಕನ್ಫ್ಯೂಷನ್ಸ್ನ ಕ್ಲಿಯರ್ ಮಾಡ್ಕೊಳ್ಳಿ। ಈಗ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಕ್ರೋಮ್ ಓಪನ್ ಮಾಡ್ಕೊಳ್ಳಿ। ಅಲ್ಲಿ ನೀವು ಆಧಾರ್ ಬ್ಯಾಂಕ್ ಲಿಂಕ್ ಸ್ಟೇಟಸ್ ಅಂತ ಸರ್ಚ್ ಮಾಡಿ। ಈಗ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನಿಮಗೆ ಚೆಕ್ ಆಧಾರ್ ಅಂಡ್ ಬ್ಯಾಂಕ್ ಅಕೌಂಟ್ ಲಿಂಕಿಂಗ್ ಸ್ಟೇಟಸ್ ಅಂತ ಒಂದು ಲಿಂಕ್ ಕಾಣಿಸ್ತಿದೆ ಅಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ। ಈಗ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ, ಇದು ಆಧಾರ್ ವೆಬ್ಸೈಟ್। ಈಗ ನಿಮಗೆ ಇಲ್ಲಿ ಚೆಕ್ ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಕಾಣಿಸ್ತಿದೆ ಅಲ್ವಾ, ಇದ್ರ ಕೆಳಗಡೆನೆ ಸ್ಕ್ರೋಲ್ ಡೌನ್ ಮಾಡ್ತಾ ಬನ್ನಿ। ಇಲ್ಲಿ ನಿಮಗೆ ಆಧಾರ್ ನಂಬರ್ನ ಎಂಟರ್ ಮಾಡೋದಕ್ಕೆ ಕೇಳಿದರೆ ಇಲ್ಲಿ ನೀವು ನಿಮ್ಮ ಆಧಾರ್ ನಂಬರನ್ನು ಎಂಟರ್ ಮಾಡಿ। ನೆಕ್ಸ್ಟ್ ನೀವು ಇದರ ಕೆಳಗಡೆನೆ ಕ್ಯಾಪ್ಚಾ ಕೊಟ್ಟಿದ್ದಾರೆ ಅದನ್ನು ನೀವು ಇಲ್ಲಿ ಎಂಟರ್ ಮಾಡಿ। ಕ್ಯಾಪ್ಚಾದಲ್ಲಿ ಸ್ಮಾಲ್ ಲೆಟರ್ ಇದ್ರೆ ಸ್ಮಾಲ್ ಲೆಟರ್ನ ಎಂಟರ್ ಮಾಡಿ, ಬಿಗ್ ಲೆಟರ್ ಇದ್ರೆ ಬಿಗ್ ಲೆಟರ್ನ ಎಂಟರ್ ಮಾಡಿ। ನೆಕ್ಸ್ಟ್ ನೀವು ಇದರ ಕೆಳಗಡೆ ಸೆಂಡ್ ಓಟಿಪಿ ಅಂತ ಕಾಣಿಸ್ತಿದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ। ಈಗ ನಿಮಗೆ ನಿಮ್ಮ ಮೊಬೈಲ್ ನಂಬರ್ಗೆ ಒಂದು ಓಟಿಪಿ ಬಂದಿರುತ್ತೆ। ಇಲ್ಲಿ ನಿಮಗೆ ಈ ರೀತಿ ಎಂಟರ್ ಓಟಿಪಿ ಅಂತ ಕಾಣಿಸ್ತಿದೆ ಅಲ್ವಾ, ಇಲ್ಲಿ ನಿಮ್ಮ ಮೊಬೈಲ್ಗೆ ಬಂದಿರೋ ಓಟಿಪಿ ಮೆಸೇಜ್ನಲ್ಲಿರೋ ನಂಬರನ್ನ ಇಲ್ಲಿ ಎಂಟರ್ ಮಾಡಿ। ನೆಕ್ಸ್ಟ್ ನೀವು ಬ್ಲೂ ಬಟನ್ ಅಲ್ಲಿ ಕಾಣಿಸ್ತಾ ಇರೋ ಸಬ್ಮಿಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ। ಈಗ ನಿಮಗೆ ಈ ರೀತಿಯ ಒಂದು ಪೇಜ್ ಓಪನ್ ಆಗುತ್ತೆ। ಇಲ್ಲಿ ನಿಮಗೆ ಕಂಗ್ರ್ಯಾಚುಲೇಷನ್ಸ್, ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಕಾಣಿಸ್ತಿದೆ, ಅಂದ್ರೆ ನಿಮ್ಮ ಆಧಾರ್ ನಂಬರ್ಗೆ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಲಿಂಕ್ ಆಗಿದೆ ಅಂತ ತೋರಿಸ್ತಿದೆ। ಇದ್ರ ಕೆಳಗಡೆನೆ ನಿಮಗೆ ಫುಲ್ ಡೀಟೇಲ್ಸ್ ಕಾಣಿಸುತ್ತೆ, ಅಂದ್ರೆ ನಿಮ್ಮ ಆಧಾರ್ ಯಾವ ಬ್ಯಾಂಕ್ಗೆ ಲಿಂಕ್ ಆಗಿದೆ ಹಾಗೂ ಯಾವ ಡೇಟ್ ಅಲ್ಲಿ ಲಿಂಕ್ ಆಗಿದೆ ಅನ್ನೋದನ್ನ ಫುಲ್ ಇನ್ಫಾರ್ಮೇಶನ್ ಇಲ್ಲಿ ಕಾಣಿಸುತ್ತೆ। ಸೊ ಈ ರೀತಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಬಹಳ ಈಸಿಯಾಗಿ ನೀವು ನಿಮ್ಮ ಆಧಾರ್ ನಂಬರ್ಗೆ ಯಾವ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ ತಿಳ್ಕೋಬಹುದು। ಇನ್ ಕೇಸ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ನಂಬರ್ ಲಿಂಕ್ ಆಗಿಲ್ಲ ಅಂದ್ರೆ ಅದನ್ನ ಹೇಗೆ ಲಿಂಕ್ ಮಾಡೋದು ಅನ್ನೋದನ್ನ ಈಗಾಗಲೇ ನಾನು ವಿಡಿಯೋ ಮಾಡಿದ್ದೀನಿ, ಅದರ ಲಿಂಕ್ ಅನ್ನ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ, ಅದನ್ನ ಚೆಕ್ ಮಾಡಿ। ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಮತ್ತಷ್ಟು ಜನರಿಗೆ ಶೇರ್ ಮಾಡಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್, ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಭುವಿಲೋಕ।